ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಲೋಕೇಶ್ ಅಂತ ಹಾಂ ಸರ್ ಯಾವ ಊರು ಇದು ಅಂದಿಗುಟ್ಟೆ ಸ್ವಲ್ಪ ಅಡ್ರೆಸ್ ಹೇಳಿ ಇದು ನೆಲಮಂಗಲ ತಾಲೂಕು ಅಂದಿಗುಟ್ಟೆ ಸೋಲ್ದೇವನಹಳ್ಳಿ ಪೋಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಂ ಸರ್ ಇಲ್ಲಿ ತಾವರೆಕೆರೆಯಿಂದ ಎಷ್ಟು ಕಿಲೋಮೀಟರ್ ತಾವರೆಕೆರೆಯಿಂದ ಒಂದು 12 ಕಿಲೋಮೀಟರ್ 12 ಕಿಲೋಮೀಟರ್ ನೆಲಮಂಗಲದಿಂದ 13 ಕಿಲೋಮೀಟರ್ ಹಾಂ ಸರ್ ಎಷ್ಟು ಅಲ್ಲ ಸರ್ ಓರಿ ಓರಿ ಇದು ಬಂದು ಕಡೆಯಲ್ಲ 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 सर निम्मने नम्मने आले वर्ष नानुगंगे टाइम नानु तक ओरी अदे ना मुंचे तक आले इपत् तिंगलगे ओरी तक आवेल आव आर हाँ इलूवर्गू हाँ एस्टू क्रासिंग ना स्कूल नाटी स्कूल कमी आगेबिटवे ಆರ್ಟಿಎಸ್ ಲೆಕ್ಕಾಚಾರ ಹಾಕೊಂಡ್ರೆ ವಾರಕ್ಕೆ ಒಂದೊಂದು ಅಂದ್ರು ಅಲ್ಲಿಗೆ 7 ದಿನಕ್ಕೆ ಒಂದೊಂದು ಅಂದ್ರೆ ಒಂದೇನೋ ಒಂದು 25 ತಿಂಗಳಿಗೆ ಒಂದು 20 25 ಬರ್ತವೆ ಒಂದು 25 30 ಸಾಷ್ಟೆ ಏನು ಅಷ್ಟೊಂದು ಕಮ್ಮಿನ ಸರ್ ಈ ಕಡೆ ಸು ಸು ನಾಟಿಎಸ್ನ ಕತೆನೆ ಕಮ್ಮಿ ಆಗಿಬಿಟೈತೆ ಯಾಕೆಂದ್ರೆ ಈಗ ನಾಟಿಎಸ್ನಲ್ಲಿ ಲಾಭ ಇಲ್ಲ ಅಂತ ಜನ ಏನ್ ಮಾಡ್ಬಿಟವರೆ ಎಲ್ಲ ಕಮ್ಮಿ ಮಾಡ್ಕೊಂಡು ಸಿಮೆಸ್ನ ಕಡೆ ವಾಲ್ ಬಿಡವರೆ ಜನ ನಾಟಿಎಸ್ ಗೆ ಏನು ಇದಿಲ್ವಲ್ಲ ಏನೋ ಅಂತ ಆಲಕಲ ಇನ್ನೊಂದು ಮತ್ತೊಂದು ಅಂತ ಅದು ನಾಟಿ ಎಸಿನಲ್ಲೇ ಲಾಭ ಇರೋದು ನಿಜ ಈಗ ಆಲ್ರೆಡಿ ಜನ ತಿರ್ಗ ಮತ್ತೆ ನಾಟಿ ಎಸಿನ ಕಡೆ ಈಗ ತಿರ್ತಾವ್ರೆ ಅನ್ಕೊಂಡಿದ್ದೀನಿ ನೋಡೋಣ ಇನ್ನು ಮುಂದೆ ನೋಡಬೇಕು ಅದೇ ಈ ಸಿಎಂಎಸ್ ವರ್ಸವೆಲ್ಲ ದುಡಿಯತ್ರಲ್ಲಿ ನಮ್ಮ ನಾಟಿ ಎಸ್ ಒಂದು ಕರ ಕೊಟ್ಬಿಟ್ಟು ಒಂದೇ ಸಲ ದುಡ್ಡು ಕೊಡ್ತದೆ ಈಗ ನಾಟಿ ಎಸ ಅಂದ್ರೆ ಲಾಭ ಹೆಂಗಿದೆ ಅಂದ್ರೆ ಇವತ್ತು ನಾಟಿ ಎಸಿನಲ್ಲಿ ಅಕಸ್ಮಾತ್ ಇವತ್ತು ಒಂದು ಕರ ಹುಟ್ಟಿದ್ರೆ ಇವತ್ತು 1 ಲಕ್ಷ ರೂಪಾಯಿ ತಕ 1 ಲಕ್ಷ 1.5 ಲಕ್ಷ ತಕ ನಾಟಿ ಓರ್ಗರ ಹೋಗುತ್ತದೆ ಅದೇ ರೀತಿ ನೀ ಎಣಗರನು ಅದೇ ಬೆಲೆ ಆಗಬಿಡೈತಿ ನಿಜ 1 ಲಕ್ಷ 1.5 ಲಕ್ಷ ರೂಪಾಯಿ ವರೆಗೂ ಎಣಗರನು ಮಾರಾಟ ಆಗ್ತಿದೆ ಹಂಗಾಗಿ ಇವಾಗ ಜನ ನೋಡಬೇಕು ಹೆಂಗ ಯಾವ ತರ ವಾಲ್ತಾರೆ ಅಂತಬಿಟ್ಟು ಅದು ಹೇಳಕಾಗಲ್ಲ ಸರ್ ಒಟ್ಟಿನಲ್ಲಿ ಒಂದು ವಾರಕ್ಕೆ ಒಂದೇ ಸು ವಾರಕ್ಕೆ ಒಂದೇ ಸು ನಾನು ಬರೋದು ವಾರಕ್ಕೆ ಒಂದು 7 ಸ 7 ಸ ನಾ ಸ ಅವರೇಜ್ ಇಟ್ಕೊಂಡಿದ್ದೀನಿ ತಿಂಗಳಿಗೆ 30 ಸ 30 ದಿನ 30 ಸ ಬರಬಹುದು ಅಷ್ಟೇ ಸರ್ ಹಂಗಾರೆ ಇವತ್ತು ಎಷ್ಟು ಹಸು ಬಂದಿ ಸರ್ ಇವತ್ತು ಇವತ್ತು ಯಾವೂ ಇಲ್ಲ ಇವತ್ತು ಯಾವುದು ಹಸು ನಾವು ಊರಿ ಬಿಟ್ಟಿಲ್ಲ ನಿನ್ನೆ 2 ಹಸು ಬಿಟ್ಟಿದ್ದು ನೋಡಣ್ಣ ಅಂತ ಟೈಮಲ್ಲಿ ಸೈಲೆಂಟ್ ಆಗಿರುತ್ತೆ 2 3 ಅಂದ್ರೆ ಒಂದು ದಿನ ಬರಲ್ಲ ನಿಜ ದಿನ ಬತ್ತವೆ ಅಂತ ಹೇಳಕಾಗಲ್ಲ ಅದೆಲ್ಲ ಇವಾಗ ಬ್ಯಾಸ್ಕೆ ಸೀಸನ್ ಅಲ್ವಾ ಇನ್ಮೇಲೆ ಬರಬೇಕು ದನಗಳು ಇವಾಗ ಸ್ಟಾರ್ಟ್ ಆಗುತ್ತೆ ಸರ್ ಹಂಗಾರೆ ಹಸುಗಳು ನಿಮಗೆ ಎಲ್ಲೆಲ್ಲಿಂದ ಬರುತ್ತೆ ಇವಾಗ ಒಬ್ಬೊಬ್ಬರು ಈಗ ನಾಟಿ ಓರಿದ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ರೀತಿ ಇರರು ನಿನ್ ಮೈಸೂರಿಂದನು ಬರ್ತಾರೆ ಬೆಳವಾಡಿಯಿಂದನು ಬಂದವರೆ ಈಗ ಒಬ್ಬರು ಮೈಸೂರಿಂದ ಬಂದಿರ್ತಾರೆ ಒಬ್ಬರು ಇವಾಗ ದೇವನಹಳ್ಳಿ ಕಡೆ ಆಲ್ಮೋಸ್ಟ್ ಆಲ್ ನಮಗೆ ಬಂದೇ ಬರ್ತಾರೆ ದೇವನಹಳ್ಳಿ ಕಡೆ ಹೊಸಕೋಟೆ ಕಡೆ ಎಲ್ಲೂ ಓರಿ ಇಲ್ಲ ಈಗ ಪ್ರೀತಿಗೆ ಒಂದೊಂದು ಒಂದೊಂದು ಜೊತೆ ಹಸು ಸಾಕೊಂಡವ್ರೆ ಹೆಸರುಘಟ್ಟ ಸುತ್ತು ನಮ್ಮ ನೆಲಮಂಗಲ ಸುತ್ತು ತುಮಕೂರಿಂದನು ಒಬ್ಬೊಬ್ರು ಬಂದೇ ಬರ್ತಾರೆ ಯಾಕೆ ಅಂದ್ರೆ ಇವಾಗ ತುಮಕೂರಲ್ಲಿ ಒಂದು ಹೆಚ್ಚು ಕಮ್ಮಿ ನಾವು ಒಂದು 20-25 ಹಸಿಗೆ ಓರಿ ಬಿಟ್ಟಿದೀವಿ ಹಂಗಾಗಿ ಎಲ್ಲ ಕಡೆಯಿಂದನೂ ಬರ್ತಾರೆ ಪ್ರೀತಿ ಇರೋರು ಒಬ್ಬೊಬ್ರು ಅಲ್ಲಿ ಕೊಡಿಸ್ತಾರೆ ಒಬ್ರು ಇಲ್ಲಿ ಕೊಡಿಸ್ತಾರೆ ಅದೆಲ್ಲ ಹೇಳಕ್ಕಾಗಲ್ಲ ಅವ್ರವ್ರ ಇಷ್ಟ ಅವ್ರವ್ರ ಇಷ್ಟ ಅದು ಅದು ಒಬ್ಬೊಬ್ರು ಕಸುಬ್ದಾರರು ಒಬ್ಬೊಬ್ರು ಅವ್ರ ಜಡ್ಜ್ಮೆಂಟು ನಿಜ ನಾವು ಅದನ್ನ ಹೇಳಕ್ಕೂ ಆಗಲ್ಲ ಈಗ ಅವರಿ ಕೊಡ್ತಾರೆ ಇವರು ಒಬ್ಬೊಬ್ರು ಈಗ ಬಸ್ತಿ ಊರಿಗೆ ಬಿಟ್ಟಿದ್ರೆ ಅದ್ರ ಮಗಳು ನಾನು ಬಸ್ತಿ ಊರಿಗೆ ಕೊಡ್ಸಲ್ಲ ಅನ್ಬಿಟ್ಟು ಇಲ್ಲೇ ಕೊಡ್ಸವ್ರೆ ನಮ್ಮ ರಾಜಣ್ಣರೇ ಮಗಳು ಕಣೆ ಅಲ್ಲೇ ಕೊಡ್ಸು ಅಂತಾನೆ ಹೇಳವ್ರೆ ಅವೆಲ್ಲ ಒಬ್ಬೊಬ್ರು ಒಂದೊಂದು ಪ್ರೀತಿ ವಿಶ್ವಾಸ ಬಸಪ್ಪನಲ್ಲಿ ಹಂಗೆ ಸರ್ ಹಂಗಾರೆ ನೆಲಮಂಗಲ ಟೌನಲ್ಲಿ ಹಂಗಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ದನ ಸಾಕಿದಾರ ನೆಲಮಂಗಲ ಟೌನಲ್ಲಿ ಅವೇ ದನವೇ ದನವೇ ಎಲ್ಲ ಒಬ್ಬೊಬ್ರು ಇವಾಗ ನಾಟಿ ಹೊಸ ಒಂದೊಂದು ಜೊತೆ ನಾಟಿ ದನ ಕಟ್ಕೊಂಡವ್ರೆ ಹಿಂದೆ ಸಿಕ್ಕಾಪಟ್ಟೆ ದನ ಇರೋವು ನಮ್ಮ ಸೋಲ್ದೇನಹಳ್ಳಿಲಿ ಓರಿ ಕಟ್ಟಿದ್ರು ರಂಗಪ್ಪ ಅವರು ಅಂದ್ಬಿಟ್ಟು ಆಮೇಲೆ ಬಿಕ್ಲಪ್ಪ ಅವರು ಗೋಪಾಲಯ್ಯ ಅಂತ ಒಬ್ರು ಕಟ್ಟಿದ್ರು ನಮ್ಮ ಪಾಳ್ಯದಲ್ಲೂ ಕಟ್ಟಿ ಎಲ್ಲಾರ್ಗು ದನ ಬರೋವು ಅವಾಗ 5-6 ದನಗಳು ಬರೋವು ನಮ್ಮ ತಾತ ಕಟ್ಟಿದ್ರು ಅವಾಗ ಒಬ್ಬರು 5-6 7 ಬಿಡೋರು ಇವಾಗ ಅಂತ ಸೀಸನ್ ಇಲ್ಲ ತಿಂಗಳಿಗೆ ನಾವಿಲ್ಲ ತಾಲ್ ನಮ್ಮ ತಾಲೂಕಾಗಿ ಇಲ್ಲಿ ಓರಿ ಇದ್ರು 30 ತಿಂಗಳಿಗೆ 30 ಹಸ ಬಿಡ್ಬೋದು ಅಂತ ನಾನು ಲೆಕ್ಕ ಸರ್ ಹಂಗಾರೆ ಎಲ್ಲಿಂದ ತಂದಿ ಸರ್ ಇದು ನೀವು ನಾವು ಗೊಲ್ರಪಾಳ್ಯ ಮಂಜಣ್ಣ ಅವರಲ್ಲೇ ಹುಟ್ಟಿದ್ದು ಮೂಲ ಅವರು ನಾನೇ ಒಂದು ಕರ ನಾಗರಾಜಪ್ಪ ಅಂದ್ಬಿಟ್ಟು ಅಜ್ನಹಳ್ಳಿಲಿ ನಾಗರಾಜಪ್ಪ ಅಂತ ಇದ್ರು ಅವರು ಹಾರ್ಟ್ ಅಟ್ಯಾಕ್ ಆಗಿ ತಿರೋಗ್ಬಿಟ್ರು ಅವರು ಸಿದ್ಧಗಂಗೆ ಜಾತ್ರೆನಲ್ಲಿ ಒಂದು ಕರ ಹೊಡ್ಕೊಂಡು ಬಂದಿದ್ರು ಅಲ್ಲಾಗಿರ್ಲಿಲ್ಲ ಅದನ್ನ ಇರ್ಪಾಪುರದ ಮರಿಯಪ್ಪ ಅವ್ರ ಮಕ್ಕಳಿಗೆ ನಾನು ಕೊಡಿಸಿದೆ ಅವ್ರೇನ್ ಮಾಡಿದ್ರು ಸಿದ್ಧಗಂಗೆಯಿಂದ ಸುಗ್ನಹಳ್ಳಿಗೆ ಬಂದು ಇದ್ರಲ್ಲಿ ಜಾತ್ರೆಯಲ್ಲಿ ಮಾರ್ಬಿಟ್ರು ಆ ಊರಿನ ಮಂಜಣ್ಣ ಹಿಡ್ಕೊಂಡು ಬಂದಿದ್ರು ಆ ಮಂಜಣ್ಣ ಅದೇ ಊರಿಗೆ ಈ ಕರ ಹುಟ್ಟಿದ್ದು ಒಟ್ಟಿನಲ್ಲಿ ಅಲ್ಲಿ
ಅಂದ್ರೆ ಅಲ್ಲಿ ಹಾರಲ್ ತನಕ ಅಲ್ಲಿತ್ತು ಆಮೇಲೆ ನೀವು ತಂದಿದ್ದ ಹಾರಲ್ ಅವ್ರಿಗೆ ಅವ್ರು ಯಾರಿಗೂ ಮಾರಿರ್ಲಿಲ್ಲ. ನಾನು ಇದನ್ನ ಇದ್ರ ಮಗನ್ನ ಎರಡು ಹಿಡ್ಕೊಂಡ್ ಬಂದಿದ್ದೆ. ಇದ್ರ ಮಗನ್ನ ಬಂದ್ಬಿಟ್ಟು ಬಂಡ್ರಕುಪ್ಪೆಯಲ್ಲಿ ಇತ್ತು ಮಾಸ್ಟರ್ ಮನೇಲಿ, ಅಲ್ಲಿಂದ ಹಿಡ್ಕೊಂಡ್ ಬಂದು ನಾನು ತಮಿಳ್ನಾಡು ಬೆಟ್ಟದ ಮುಗ್ಗಳ ಬಸಪ್ಪಂಗ್ 40,000 ಮಾರಿದೆ, ಗಂಟೆ ಮಾರಿದೆ ಏನೋ ಪ್ರೀತಿ ವಿಶ್ವಾಸ ಬೆಟ್ಟದ ಮುಗ್ಗಳ ಬಸಪ್ಪಂಗ್ ಮಾರಿದೆ. ಅವರು ಅಲ್ಲೇ ಮಂಚು ಬೆಟ್ಟ ಕೊಟ್ಟಿದ್ರು, ತಿರ್ಗಾ ಕೆ ಆರ್ ಪೇಟೆ ಸ್ವಾಮಿ ಸ್ವಾಮಿ ಕೊಟ್ಟಿದ್ರು. ಅದನ್ನ ನಾನು 2 ಲಕ್ಷ ಚಿಲ್ಲರೆಗೆ ಹಿಡ್ಕೊಂಡ್ ಬಂದು ನಾನು 3 ಲಕ್ಷಕ್ಕೆ ಕೊಟ್ಟೆ ಉರ್ಗೆ ಗೌಡ್ರು ಕೊಟ್ಟಿದ್ದೀನಿ. ತಿರ್ಗಾ ತಮಿಳ್ನಾಡಿಗೆ ಹೋಗೈತದು. ಉರ್ಗೆ ಗೌಡ್ರು ಈ ಕೆಂಗಲಲ್ಲಿ ಸೆಕೆಂಡ್ ಪ್ರೈಸ್ ಪ್ರೈಸ್ ಬಂದಿರ್ಬೋದು, ಓರಿ ಟಾಪ್ ಒನ್. ಇವತ್ತು ನಮ್ಮ ರಾಜ್ಯಕ್ಕೆ ನಂಬರ್ ಒನ್ ಇದೆ ಇದ್ರು ಮಗ. ನಿಜ, ಇವತ್ತು ಯಾರಾದ್ರೂ ಇವತ್ತೆಲ್ಲ ಕೇಳ್ತಾ ಇದಾರೆ ಅದನ್ನ ಕೊಡಿಸಿ ಕೊಡಿಸಿ ಅಂತ. ಇವತ್ತು ಹೇಳೋದಲ್ಲ, ಅದನ್ನ ನೋಡಿದವರು ಕಸುಬ್ದಾರು ಕಾರ್ಯಗಾರರು ನೋಡಿದ್ರು ಇವತ್ತು ಒರಿಜಿನಲ್ ಓರಿ ಅದು ಹಳ್ಳಿ ಕಾರಲ್ಲಿ ನಂಬರ್ ಒನ್. ನಿಜ ನಿಜ, ಉರ್ಗೆ ಗೌಡ್ರು ತಾವಿರೋ ಕರು ಉರ್ಗೆ ಗೌಡ್ರ ಹತ್ರ ಇರೋದು ಇದ್ರ ಮಗನೇ ಅದು. ಅದ್ರ ಮಗ ಈಗ ಅದೊಂದಿದೆ, ಇನ್ನ ಆ ಕಡೆ ಕರ ಒಂದಿದೆ, ಇನ್ನೂ ಒಂದು 7-8 ಕರ ಹುಟ್ಟವೆ. ಸರ್ ಯಾವ್ಯಾವ ತರ ತಿಂಡಿ ಕೊಡ್ತೀರ ಸರ್ ಓರಿಗೆ ನೀವು? ನಾನು ಬಂದ್ಬಿಟ್ಟು ಓರಿಗೆ ಬಂದ್ಬಿಟ್ಟು ಗೋಧಿ, ಜೋಳ, ಚಕ್ಕೆ ಬೂಸ, ರವೆ, ಹಿಂಡಿ, ಕಡಲೆಕಾಯಿ ಹಿಂಡಿ ಮತ್ತೆ ತೆಂಗಿನ ಹಿಂಡಿ ಕೊಡ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ಮೊದಲೆಲ್ಲ ಚಕ್ಕೆ ಬೂಸ, ರವೆ ಬೂಸ ಇವು ಕೊಡ್ತಾ ಇದೆ, ಈಗ ಒಂದ್ 2-3 ತಿಂಗಳಿಂದ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ತಿಂಡಿ. ಸರ್ ಅಂದ್ರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು? ನಾವು ನೋಡ್ಲಿಕ್ಕೆ ಎಲ್ಲಾ ಜಾತ್ರೆಗೂ ಹೋಗ್ತೀನಪ್ಪ, ನಾನು ಇಂಥ ಜಾತ್ರೆ ಹೋಗಿಲ್ಲ ಅನ್ನಂಗಿಲ್ಲ, ಎಲ್ಲಾ ಜಾತ್ರೆ ನೋಡ್ಕೊಂಡ್ ಬಂದಿದ್ದೀನಿ. ಇವತ್ತು ಓತನೇ ಇದ್ದೀನಿ, ಅದೊಂಥರ ಕಾಯಿಸು ನಮ್ಗೆ. ನಿಜ, ಮಲಗಿದ್ರು ಬಿಡಲ್ಲ ಅದು, ಜಾತ್ರೆ ಸೇರೈತೆ ಅಂದ್ರೆ ಓಟ್ ಬರೋಣ ಅನ್ನೋ ಒಂದು ಕಾಯಿಸು. ನಾವ್ ಎಲ್ಲಾ ಜಾತ್ರೆಗೆ ಹೋಗ್ತೀವಿ. ದನ ಹಾಕೊಂಡು ನಾನು ಹೋಗೋದು ಅಂದ್ರೆ ನಾನು ಸಿದ್ಧಗಂಗೆ ಮಠಕ್ಕೆ ಒಂದಕ್ಕೆ ಹೋಗೋದು, ಸಿದ್ಧಗಂಗೆ ಜಾತ್ರೆಗೆ ಮತ್ತೆ ಮಾಗಡಿಗೆ, ಇವೆರಡೇ ನಮ್ಮ ರಾಮನಗರ ಮಾಗಡಿಗೆ ಒಂದು ಇದೊಂದು ಸಿದ್ಧಗಂಗೆ ಜಾತ್ರೆ, ಎರಡೇ ಜಾತ್ರೆ. ನಾನು ಸಿದ್ಧಗಂಗೆ ಜಾತ್ರೆಗೆ ಓರಿ ಹಾಕೊಂಡು ಹೋಗ್ತೀನಿ, ಯಾವನ ನಮ್ಗೆ ಜಾಸ್ತಿ ಇರೋದನ್ನ ಮಾಗಡಿಗೆ ಹಾಕೊಂಡು ಹೋಗಿ ಮಾರ್ಕೊಂಬತ್ತೀನಿ ಅಷ್ಟೇ. ರೈನ್ ಗುಡಿ ಅಲ್ಲೆಲ್ಲೂ ಹಾಕಲ್ಲ ನೀವು? ನಾವೆಲ್ಲೂ ಹಾಕೊಂಡು ಹೋಗಿಲ್ಲ. ಇನ್ ಗುಡಿಗೆ ಹಾಕೊಂಬನ್ನಿ ಅಂತ ಈ ಸಲ ನಮ್ಮ ಎಲ್ಲಾರು ಹೇಳಿದ್ರು, ಕಂಪ್ನಿ ಇದೆ ಹಾಕೊಂಬನ್ನಿ ಅಂದ್ರೆ ನಾನೇನು ಹೋಗ್ಲಿಲ್ಲ, ಎಲ್ಲ ನಮಗೆ ಗೊತ್ತಿರೋವೇ ದನ ಬಂದವೆ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಹೋಗ್ಲಿಲ್ಲ. ಸರ್ ಈಗ ನೀವು ಸಿಕ್ಕಾಪಟ್ಟೆ ರ್ಯಾಶ್ ಅಂತ ಹೇಳ್ತೀರಾ, ಅಂದ್ರೆ ಹಸು ನೆರೆದೇ ಇರೋ ದಿನ ಹೆಂಗಿರುತ್ತೆ ಓರಿ? ಅವಾಗ ರ್ಯಾಶ್ ಆಗಿರ್ತದೆ, ಬೀಜ್ದೋರಿ ಅಂದ್ಮೇಲೆ ಬೀಜ್ದೋರಿನೇ ಅದು. ನಿಜ, ನಮ್ಗೇನು ನಮ್ಮ ಹತ್ರ ಸಾಧ ನಮ್ಮಲ್ಲಿ ಸಾಧು ಗುಣ ಚೆನ್ನಾಗೈತೆ, ನಮ್ಮೇಲೆ ಬಹಳ ಪ್ರೀತಿ ವಿಶ್ವಾಸ. ಅದಕ್ಕೆ ಅದನ್ ಕಂಡ್ರೆ ನಮ್ಗೆ ಪ್ರೀತಿ ವಿಶ್ವಾಸ ಎಷ್ಟಾಯ್ತೋ ಅದ್ರ ಡಬಲ್ ಐತೆ ನಮ್ಗೆ ಅದ್ರ ಮೇಲೆ, ಅದಕ್ಕೂ ನಮ್ಮ ಮೇಲೆ ಐತೆ ಅನ್ಕೊಂಡಿದೀವಿ. ಅದಾರೋ ಅಂತ ಎಳ್ದಿ ಎಳ್ದಿ ಸಿಕ್ಕಾಪಟ್ಟೆ ಮೂಗ್ದಾರ ಮೂಗ್ದಾರ ಇದೇನಾಗ್ಬಿಟ್ಟಿದೆ ಅಂದ್ರೆ ಇದು ಮೂಗ್ದಾರ ಕರುನಲ್ಲಿ ಹಿಂದಕ್ ಚುಚ್ಬಿಟ್ಟವ್ರೆ, ಎಳ್ಕೊಂಡು 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 ಇಲ್ಲಿವರೆಗೂ ಹೋಗ್ಬಿಟೈತೆ. ಅದು ಸ್ವಲ್ಪ ತುಟಿನೂ ಬಿಡ ಕಾರಣ ಏನು ಅಂದ್ರೆ ಮೂಗ್ ಹಿಂದ್ಕೋಬಿಡ್ತಲ್ಲ. ನಿಜ ನಿಜ, ಅದಕ್ಕೋಸ್ಕರ ಮೂಗ್ ಕಂಡ್ರೆ ಭಯ ಅದಕ್ಕೆ, ಈಗ ಆಲ್ರೆಡಿ ನೋವಾಗ್ಬಿಟ್ಟಿದ್ಯಲ್ಲ ಅದಕ್ಕೆ, ನಿಜ ಅದಕ್ಕೋಸ್ಕರ ಹಂಗ ಮಾಡ್ತೈತೆ ಅಷ್ಟೇ, ಇನ್ನೇನಿಲ್ಲ ಅದಕ್ಕೆ. ಬಾ ಬಾ ಸರ್, ನಿಮ್ಗೆ ಎಷ್ಟಾಗಿತ್ತು ಸರ್ ವ್ಯಾಪಾರ ಇದಕ್ಕರು? ಓರಿ ಓರಿ ಅವಾಗ ನಾನು ಕಮ್ಮಿಗೆ ತಗೊಂಬಂದಿದ್ದೇವ್ರೆ, ಕಮ್ಮಿಗೆ ತಗೊಂಡೆ, ಕಮ್ಮಿಗೆ ತಗೊಂಡಿದ್ದೆ ನಾನು. ಹಾಂ, ಇವಾಗ ಯಾರೋ ಇಷ್ಟಪಟ್ಟು ಕೇಳಿದ್ರು ಕೊಡ್ತೀರಾ? ಇಲ್ಲ, ಅದನ್ನು ಓರಿ ನಾನು ಇನ್ನೂ 2-3 ವರ್ಷ ಓರಿ ಕೊಡಲ್ಲ. ಇದಕ್ಕೊಂದು ಕರು ಹುಟ್ಟೈತೆ ಇಲ್ಲೇನೆ, ಅದನ್ನ ಸಿಗೋವರೆಗೂ ಆ ಕರು ನಮ್ಮ ಮನೆಗೆ ಇಟ್ಕೊಳ್ಳೋವರೆಗೂ ನಾನು ಓರಿ ಕೊಡಲ್ಲ. ಹ್ಞೂ ಸರ್, ಹಂಗಾರೆ ಎಷ್ಟು ತಲೆಮಾರಿನ ಕಟ್ತಾ ಇರಿ ಸರ್ ನೀವು ಓರಿನ ಬೀಜದವ್ರಿನ? ನಾವು ತಲೆಮಾರು ಅನ್ನೋಂಗೆ ನಮ್ಮ ತಾತನ ಕಾಲದಿಂದ ನಾವು ಕಟ್ಟಿದ್ದೀವಿ, ಅವ್ರ ಹಿಂದಕ್ಕೆ ಯಾರ್ಯಾರು ಕಟ್ಟಿದ್ರೆ ನಮಗೆ ಗೊತ್ತಿಲ್ಲ. ನಾನು ನಮ್ಮ ತಾತ ಓರಿ ಕಟ್ಟಿರೋದು ನೋಡಿದ್ದೆ, ನಮ್ಮ ಹಂಗೆ ನಾವು ಕಟ್ಕೊಂಡಿದ್ದೀವಿ ಅಷ್ಟೇ. ನಿಮ್ಮ ತಂದೆಯವ್ರು ಕಟ್ಟಿರ ನಿಮ್ಮ ತಂದೆಯವ್ರಿ ನೀವು ಕಟ್ಟಿದ್ದೀವಿ ಅಷ್ಟೇ. ನಮ್ಮ ತಂದೆರೇ ಇವಾಗೂ ನಮ್ಮ ತಂದೆರದೇ ಲೆಕ್ಕಾಚಾರ ಅವೇನಿದ್ರು ಒಟ್ಟಿನಲ್ಲಿ ನೀವೇನಾದ್ರು ತಂದು ನೋಡೋದು ಅಷ್ಟೇ, ಮೇಂಟೆನೆನ್ಸ್ ಎಲ್ಲ ಅವ್ರದೇನಾ? ನಮ್ಮ ತಂದೆರೇ ನೋಡ್ಕೊಂತಾರೆ. ನಾವೇನ್ ನಾವು ಇವಾಗ ಬೆಳಗ್ಗೆ ಎದ್ರಿ ಇರಲ್ಲ, ನಾವೆಲ್ಲ ಬೆಳಗ್ಗೆ ಹೊತ್ತು ನಾನೆಲ್ಲ ಏನೇ ಹೆಚ್ಚು ಕಮ್ಮಿ ಇದ್ರು ಇವಾಗ ಅದು ತಿಂಡಿ ಪಂಡಿ ಎಲ್ಲ ರೆಡಿ ಮಾಡ್ತೀನಿ, ರೆಡಿ ಮಾಡಿ ಇಟ್ಕೊಟ್ಟಿದ್ರೆ ಅವ್ರ ತಿಂಡಿ ಪಂಡಿ ಹಾಲು ಬೆಳಗ್ಗೆ ನಾವೇ ಹಾಲ್ಗೆಲ್ಲ ಕರ್ಕೊಟ್ಬಿಟ್ಟಿದ್ರೆ ಅವರೆಲ್ಲ ಉಯ್ಕೊಂಡು ಎಲ್ಲ ರೆಡಿ ಮಾಡ್ಕೊಂತಾರೆ. ಒಂದ್ನಲ್ಲಿ ಯಾರು ತಾವು ಸಾಧುವಾಗೈತೆ? ನಮ್ಮ ಮನೇಲಿ ನಾವು 3 ಜನ, ನಾನು ನನ್ನ ತಮ್ಮ ನಮ್ಮಪ್ಪ, ನಮ್ಮ 3 ಜನ ಹಿಡ್ಕೊಂತೀವಿ. ನಮ್ಗೆ 3 ಜನದ ಹತ್ರನು ಸಾಧ ಐತೆ, ನೀನ್ ಬಂದ್ರೆ ಹಿಡ್ಕೊಳಕ್ ಆಗಲ್ಲ. ಅದೇ ನಿಜ, ಹಂಗ ಹಂಗೆ ಇರೋದಿದು. ನಮ್ಮ 3 ಜನನು ಕೈಯಾಡ ಅಷ್ಟು ಪ್ರೀತಿ ಐತೆ ನಿಮ್ಗೆ ಅನ್ನೋದಕ್ಕೆ, ಭಯ ಐತೆ ಅಷ್ಟು ಪ್ರೀತಿನೂ ಐತೆ ಜೊತೆ. ಸರ್ ನಿಮ್ಮ ನಂಬರ್ ಹೇಳಿ ಸರ್. 9980 3636 8259 8259. ಹಾಂ, ಅಂದರೆ ಅದು ಎಷ್ಟೇ ದೂರದಿಂದ ಸಾಕಮ್ಮನೂ ಕ್ರಾಸಿಂಗ್ ಬಿಡ್ತೀರಾ ನೀವು? ನಾವು ಹಂಗೇನಿಲ್ಲ ಯಾರು, ಇವಾಗ ಚಿಕ್ಕಮಂಗ್ಳೂರಿಂದ ಒಬ್ರು ಉಮೇಶಣ್ಣ ಅಂದ್ಬಿಟ್ಟು ಅವ್ರ ಮನೆ ಹಾಕೊಂಬಂದಿದ್ರು,
ಅವರು ಬಿಡಿಸ್ಕೊಂಡು ಹೋಗವ್ರೆ. ಈಗೆಲ್ಲ ಇವಾಗ ಬರೋರು ಎಲ್ಲಿಂದ ನಾವು ಬರಬೇಡಿ ಅಂತ ಹೇಳಕ್ ಆಗಲ್ಲ. ಒಬ್ಬೊಬ್ಬರು ಬರ್ತಾರೆ, ಈಗ ಒಬ್ಬೊಬ್ರು ಅವ್ರವ್ರ ಕಾಯಿಸು, ನಾವು ಹೇಳಕ್ಕಾಗಲ್ಲ. ಅದೇ ಪ್ರೀತಿ ಪಟ್ಟ ಅವ್ರವ್ರು ಬರ್ತಾರೆ. ಅವರು ಚಿಕ್ಕಮಗಳೂರವರು ಒಂದ್ಸಲ ಯಾಕೋ ರಿಪೀಟ್ ಆಗ್ಬಿಡ್ತು, ಅವತ್ತೂ ಇಲ್ಲೇ ಬಿಟ್ಟು ಹೋಗಿದ್ರು ಒಂದ್ ವಾರ, 15 ದಿನ ಇಲ್ಲೇ ಇದ್ರು. ಒಂದೊಂದ್ಸರಿ ಏನು ಅವೆಲ್ಲ ಏನು ಮಾಡೋಕ್ಕಾಗಲ್ಲ ನನಗೂ ಮಾಮೂಲಿ. ಅಂತ ಟೈಮಲ್ಲಿ ಸಹಕಾರ ಸಹಕಾರ ಮಾಡ್ತೀರ ನೀವು? ಈಗ ದೂರದಿಂದ ಹಾಕಂ ರಿಪೀಟ್ ಆಗಿರೋ ಒಂದ್ಸರಿ ರಿಪೀಟ್ ಆಗ್ಬಿಡ್ತು, 15 ದಿನ ಇಲ್ಲೇ ಬಿಟ್ಟು ಹೋಗ್ಬಿಟ್ರು ಪಾಪ ಅವರು ಜಾಸ್ತಿ. ನಿಜ ಅಲ್ಲಿಂದ 15-20 ದಿನ ಇಲ್ಲೇ ಬಿಟ್ಟಿದ್ರು, ಈಗ ಬರ್ಲಿಲ್ಲ. ಇವಾಗ ಕರು ಹಾಕೈತಿ, ಈಗ ಅಲ್ಲೇ ಒಂದ್ ವರ್ಷದ ಎರಡನೇ ಟೈಮ್ ಹಂಗಾಗ್ಬಿಡು, ಒಂದನೇ ಟೈಮ್ ಹಂಗಾಗ್ಬಿಟ್ಟಿತ್ತು. ಅವೆಲ್ಲ ಬಿದ್ದವರಿಲಿ ಸಾಮಾನ್ಯ ಇರ್ತಾವ, ಏನು ಮಾಡಕ್ಕ ಗೊತ್ತಿರೋರಿಗೆ ಗೊತ್ತಿರ್ತದೆ, ಗೊತ್ತಿರೋರಿಗೆ ಗೊತ್ತಿರಲ್ಲ. ನಿಜ ಅಷ್ಟೇ, ಅದನ್ನೇನು ಇದೇನಿಲ್ಲ. ಇವತ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹಳ್ಳಿಕಾರ ದನಿನಲ್ಲಿ ರಾಜಕೀಯನೇ ಜಾಸ್ತಿ ಆಗ್ಬಿಟ್ಟೈತೆ. ನಿಜ ಸರ್, ಯಾವುದೇ ಜಾತ್ರೆಗೆ ಹೋದ್ರು ರಾಜಕೀಯನೇ. ಜಾತ್ರೆಗೆ ಹೋದ್ರೆ ಮೊದ್ಲೆಲ್ಲ ನಾವು ರೈತರು ಅಂದ್ರೆ ಯಾರ್ದನ ಮನೆಗೆ ಹೋದ್ರೆ ಒಂದ್ 5 ದಿನ ಅಲ್ಲೆಲ್ಲ ದನಕರ ಹುಡಿಕೊಂಡು ಊಟ ಮಾಡ್ಕೊಂಡು ಇರೋರು. ಇವತ್ತು ರೈತರುಗಳು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಎಲ್ಲೇ ಹೋದ್ರುನು ಯಾವ ಊರಿಗೆ ಹೋದ್ರು 5-6 ದಿನ ಇದ್ಬಿಟ್ಟು ತಂಗ್ಬಿಟ್ಟು ಹಿಂದಿನ ಕಾಲದಲ್ಲಿ ದನ ಇಟ್ಕೊಳೋರು. ನಿಜ, ಅದು ಎಷ್ಟು ದಿನನೂ ಹಂಗೆ ಇತ್ತು, ನಡ್ಕೊಂಡ್ ಬಂದಿತ್ತು. ಹೇಳ್ತೀನಿ ಒಂದ್ ನಿಮಿಷ ಹೆಂಗಿತ್ತು ರೈತರುಗಳ್ದು ಕತೆ ಅಂದ್ರೆ, ಅಷ್ಟೇ ರಿಲೇಷನ್ ಮನೆಗೆ ಹೋಗ್ತಾ ಇರ್ಲಿಲ್ಲ. ಗೋರಿ ಕಟ್ಟಿರೋರ್ ಮನೆಯಲ್ಲಿ ಹೋದ್ರೆ 5 ದಿನ ಅಲ್ಲೇ ದನ ಹುಡಿಕೊಂಡು, ಅವ್ರೂರಲ್ಲಿ ನೆಂಟ್ರಿದ್ರು ಅವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ. ಇವರಿ ಅವ್ರ ಮನೆಯಲ್ಲೇ ತಂಗ್ ಬಿಡೋರು, 5 ದಿನ 3 ದಿನ ಅಲ್ಲಿ ಇದ್ಬಿಟ್ಟು ಊಟ ಮಾಡ್ಕೊಂಡು ಪಕ್ಕದೂರ್ಗಳಲ್ಲಿ ದನ ನೋಡ್ಕೊಂಡು ಎಲ್ಲ ಮಾಡ್ಕೊಂಡ್ ಬರೋರು. ಬಿಟ್ಟಿದೆ ಅಂದ್ರೆ ರಾಜಕೀಯನೇ ಸ್ಟಾರ್ಟ್ ಆಗ್ಬಿಟೈತೆ. ಅವ್ರ ಕಂಡ್ರೆ ಇವ್ರಿಗೆ ಆಗ್ತಾ ಇಲ್ಲ, ಇವ್ರ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ, ಎಲ್ಲ ಹಿಂಗಾಗ್ಬಿಟೈತೆ. ಈಗ ಅಲ್ಲೇ ಸುಮಾರು ಇದೇನ್ ತಲಾಂತರದಿಂದ ಬಂದಿರೋದು ಹಳ್ಳಿಕಾರು. ನಿಜ, ಹಳ್ಳಿ ಕಾರ್ನಲ್ಲಿ ಎಷ್ಟೋ ಜನ ಇವತ್ತು ಆಸ್ತಿ ಮನೆ ಮಠ ಕಳ್ಕೊಂಡಿದಾರ ಅವ್ರೆ. ಯಾಕೆಂದ್ರೆ ಹೋರಿ ಸಾಕಿ, ದನಗಳು ಸಾಕಿ, ಇವಾಗ ಹೆಂಡನ ಕಟ್ಟಿರೋರ್ಗು ಹೆಂಡನ ಇದ್ರೆ ತಾನೇ ಬಿದ್ದೋರಿ, ಇದ್ದು ಹೆಂಡನ ಇದ್ರೆ ಹೋರಿಗಳು ಹುಡ್ತಾವ ಕುಡ್ದೋರಿ, ಎಲ್ಲಾರು ಇರ್ಬೇಕಿದು. ಒಂಥರ ಚೈನ್ ಲಿಂಕ್ ಇದ್ದಂಗೆ. ಏನ್ ಹೇಳಿ, ಇದು ಚೈನ್ ಇದ್ದಂಗೆ. ಇದು ಏನಾಗ್ಬಿಟ್ಟಿದೆ ಈಗ, ಅವ್ರೊಂದ್ ಎಲ್ಲಾರು ಬಣ ಸ್ಟಾರ್ಟ್ ಆಗ್ಬಿಟ್ಟವ್ರೆ. ಎಲ್ಲ ಎಲ್ಲ ಈ ಹಳ್ಳಿಕಾರಿಂದ ಪ್ರೀತಿ ವಿಶ್ವಾಸ ಇದ್ದಿದ್ದು ಇವತ್ತು ದ್ವೇಷ ಬೆಳೀತಾ ಇದೆ. 100% ದ್ವೇಷ ಬೆಳೀತಾ ಇದೆ. ಎಲ್ಲರೂ ಸಿಕ್ಕಾಪಟ್ಟೆ ಜನ ಆಸ್ತಿ ಕಳ್ಕೊಂಡಿರೋರವ್ರೆ ನಮ್ಮ ಕಣ್ಣೆದುರುಗಡೆ. ಇವತ್ತು ಹೆಂಗೈತೆ ಹಳ್ಳಿಕಾರ ಹುಚ್ಚು ಎಲ್ಲಾರ್ಗು ಐತೆ, ಪ್ರತಿಯೊಬ್ರಿಗೂ ಐತೆ. ದನ ಕಟ್ಕೊಬೇಕು ಅನ್ನೋದು 1000 ಜನಕ್ಕೈತೆ. ಅದು ಯಾಕೆಂದ್ರೆ ವಯಸ್ಸಾಗಿರ್ಲಿ, 80-85 ವರ್ಷ ಆರೋಗ್ಯ ಇಲ್ಲ ಅಂದ್ರೂ ದನ ಕಟ್ಟಿರೋರವ್ರೆ. ನಿಜ, ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ. ಯಾಕೆಂದ್ರೆ ಕಲ್ಯಾದ ಮರಿಯಪ್ಪ ಆಗಿರ್ಬೋದು, ಮರಿಯಪ್ಪ ಅನ್ಬಿಟ್ಟು ಬಜ್ಜಣ್ಣರು ಅವರೆಲ್ಲ ತೀರೋಗ್ಬಿಟ್ಟವ್ರೆ. ಅವರು ಈ ಚನ್ಮರೇನಪಳ್ಳಿ ಅಂತ ಇತ್ತು ನಮ್ಮೂರ್ ಪಕ್ಕ, ಅವರೆಲ್ಲ ಜಾತ್ರೆಲ್ಲೇ ಪ್ರಾಣ ಬಿಟ್ಬಿಟ್ಟವ್ರೆ. ಮಾಗಡಿ ಜಾತ್ರೆಯಲ್ಲಿ ನಮ್ಮೂರಲ್ಲಿ ಒಬ್ರು ಇದ್ರು, ನಮ್ಮೂರೇನೇ ಒಬ್ರು ಹನುಮ ನಡೆಸಯ್ಯ ಅಂತ, ಅವರು ಅಷ್ಟೇ ಜಾತ್ರೆಯಲ್ಲಿ ದನ ತುಳಿದ್ಬಿಟ್ಟು ಅವರು ಅಷ್ಟು ವಯಸ್ಸಾದ್ರೂ ಜಾತ್ರೆಗೆ ಹೋಗಿ ದನ ತುಳಿದು ಸತ್ತೋಗಿರೋರು ಅವ್ರೆ. ಅವೆಲ್ಲ ಬೇಜಾನ್ ಜನ ಬೇರೆ ಊರುಗಳಲ್ಲೆಲ್ಲ ಅವ್ರೆ. ಇವತ್ತು ಹಳ್ಳಿಕಾರಿಂದ ಸ್ವಲ್ಪ ರಾಜಕೀಯಗಳು ಜಾಸ್ತಿ ಆಗ್ಬಿಟ್ಟವೆ. ಅದ ಕಮ್ಮಿ ಆಗ್ಬೇಕು ಅಂತ ನಾನು ಎಲ್ಲರಲ್ಲೂ ಅನ್ಕೊಂತೀನಿ. ಆಮೇಲೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಮಾತಾಡಿರೋದ್ ನೋಡಿ ಜಾಸ್ತಿ ಜನ ಕಾಮೆಂಟ್ಸ್ ಹಾಕ್ತಾರೆ. ಮೊನ್ನೆ ನನಗೆ ಬಹಳ ಬೇಜಾರಾಯ್ತು, ಜಯರಾಮಣ್ಣವ್ರ ಬಗ್ಗೆ ಯಾರ ಕಾಮೆಂಟ್ಸ್ ಹಾಕಿದ್ರು ನನಗೆ ಎಷ್ಟು ಕೋಪ ಬಂದೈತೆ ಅಂದ್ರೆ ಹೇಳಕ್ ತೀರ್ಲಾರ್ದು. ಈಗ ಅವರು ಬೆಳಿಗ್ಗೆ ಎದ್ರೆ ಅಷ್ಟು ದನಗಳು ಸಾಕೋರಲ್ಲ, ಅಷ್ಟು ಶ್ರಮ. ಒಂದ್ ತಿಂಗ್ಳು ಅವ್ನ ಏನಾದ್ರೂ ಮಾಡಿದ್ರೆ ಟ್ರೋಲ್ ಹಾಕಿರೋನ್ ಯಾರೋ ಹಾಕಿದಾನೆ, ಅವ್ನ ಯಾವನೋ ಗೊತ್ತಿಲ್ಲ. ಬೋಳಿ ಮಗರ್ರಿ ಅವನು, ಚಪ್ಲಿ ಹೊಡಿಬೇಕಂತ ಸೂಳೆ ಮಕ್ಳಿಗೆ. ಏನ್ ಹೇಳಿ, ನಾನು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಚಪ್ಲಿ ಹೊಡಿಬೇಕು. ಅವ್ರ ಮನೆ ಒಳಗಡೆ ಒಂದ್ ತಿಂಗ್ಳು ಕೆಲಸ ಮಾಡ್ಬಿಟ್ಟು ಅವ್ನ ಕಷ್ಟ ಸುಖ ಅಂತ ಏನು ಅಂತ ಗೊತ್ತಾದ್ರಿ. ಒಂದ್ ತಿಂಗ್ಳಲ್ಲ, ಒಂದ್ ವಾರ ಮಾಡ್ರೆ ಸಾಕು, ದನ ಕಟ್ಟಿರೋ ಕಷ್ಟ ಅವತ್ ಗೊತ್ತಾಯ್ತದೆ. ಅವ್ರ ದನ ಹೆಂಗ್ ಸಾಕವ್ರೆ, ಎಷ್ಟು ವರ್ಷದಿಂದ ಸಾಕವ್ರೆ. ನಾನು ಆ ಯೂಟ್ಯೂಬ್ ಅಲ್ಲಿ ಯಾವ್ದೋ ಮನೆ ಫೇಸ್ಬುಕ್ ಅಲ್ಲಿ ಹಿಂಗ್ ನೋಡಿದೆ, ನನಗೆ ಬಹಳ ಬೇಜಾರಾಯ್ತು. ಅಂತ ಕೆಲಸ ಮಾತ್ರ ಯಾವನು ಮಾಡಬಾರ್ದು ರೈತರುಗಳು. ಯಾಕೆ ಗೊತ್ತಾಯ್ತು, ದನ ಸಾಕೋದು ಎಷ್ಟು ಕಷ್ಟ ಅದ ಅಂತ ದನ ಸಾಕಿರೋನು ಗೊತ್ತು, ಎಷ್ಟು ಖರ್ಚು ಬರ್ತದೆ ಅಂತ ದನಿನವ್ರಿಗೆ ಮಾತ್ರನೇ ಗೊತ್ತು. ಅದಕ್ಕೆ ದಯವಿಟ್ಟು ಯಾರು ಟ್ರೋಲ್ ಮಾಡೋದು ಇನ್ನೊಂದು ಮಾಡೋದು ಮಾಡಬಾರ್ದು, ಯಾರೇ ಆಗಿರಲಿ. ಇವಾಗ ಹಿಂದಿನ ಕಾಲದಲ್ಲಿ ಯಾಕಿರಲಿಲ್ಲ ಈ ರಾಜಕೀಯ, ಇವಾಗ ಯಾಕೈತೆ, ಅದೊಂದು ನಿಲ್ಲಬೇಕು ಅಂತ ನಾನು ಹೇಳ್ತೀನಪ್ಪ. ಈಗ ನಮ್ಮ ದನ ಸಾಕೋರು ಹೆಂಗೆ ಅಂದರೆ, ಅಂದರೆ ಅವ್ರು ತಿಂದೇ ಹೋದ್ರೆ ಅವಾಗ ತಿನ್ನಿಸ್ತಾರೆ. ಏ ನಮ್ಮನೇಲಿ ನಿಮ್ಮ ನಂಬ್ತಿರೋ ಬಿಡ್ತಿರೋ, ಬೆಳಿಗ್ಗೆ ನಾನು ಒಂದು 7-10 ಲೀಟ್ರ್ ಹಾಲು ಇದ್ದೀನಿ. ನಾನು ಈಗಾಗಲೇ ಹೆಚ್ಚು ಕಮ್ಮಿ 10 ಎಮ್ಮೆ ನಾನು 10 ಎಮ್ಮೆ ಚೇಂಜ್ ಮಾಡಿದ್ದೀನಿ. ನಾನು 3 ಎಮ್ಮೆ ತಗೊಂಬಂದು ನಮ್ಮ ಓತನೆ ಕರಿಯೋದು ಬೆಂಡ್ಲಾಯ್ತು ಅಡ್ಡ ದುಡ್ಡಿಗೆ ಮಾರೋದು, 1 ಲಕ್ಷ ಚಿಲ್ಲರೆ ಹಿಂಗೆ ಕೊಟ್ಟು ತಗೊಂಬರೋದು ಮಾರೋದು.
ಈಗ ಎಲ್ಲರೂ ಅದೇ ತರಾನೆ ಮಾಡ್ತಾ ಇರೋದು. ಎಷ್ಟೋ ಜನ ಈಗ ನೋಡ್ರಿ, ಸೀಗಳ್ಳಿ ಇರ್ಬೋದು, ಈಗ ಬೆಂಗಳೂರು ರೂರಲ್ ಎಲ್ಲ ಕಡೆ ಈ ಮಾಗಡಿಲಿ ಇರ್ಬೋದು, ಎಲ್ಲರೂ ಹಂಗೆ ಪ್ರತಿಯೊಬ್ರು ಮಾಡ್ತಾವ್ರೆ. ಬೆಂಗಳೂರಲ್ಲಿ ಸಿಟಿಲಿ ಇರ್ಬೋದು, ಇವಾಗ ರಾಜಾಜಿನಗರದವ್ರು ಬೆಂಗಳೂರಲ್ಲಿ ಅವ್ರೆ ಮಾಸ್ಟರ್ ಮನೆಯವರು, ಅವರು ಅಷ್ಟೇ ಎಲ್ಲರೂ ಹಾಲು ಇದು ಎಲ್ಲ ಖರ್ಚು ಮಾಡಿ ನಮ್ಮ ಪಿಣಿ ಭೈರಪ್ಪನವ್ರು ಇರ್ಬೋದು, ಸಿಗಳಿ ನಾಗರಾಜಣ್ಣ ಇರ್ಬೋದು, ಆಮೇಲೆ ಪಿಳ್ಳಳ್ಳಿ ಅಲ್ಲಿ ನೆಲಮಂಗ್ಲದ ಪಕ್ಕ ಅವ್ರು ಇರ್ಬೋದು, ಎಲ್ಲ ಈ ದೇವನಹಳ್ಳಿ ಕಡೆ ಇರ್ಬೋದು, ಎಲ್ಲ ನಮ್ಮ ಎಲ್ಲ ರಾಜ್ಯದಲ್ಲಿ ಎಲ್ಲರೂ ಅಷ್ಟೇ ಹಾಲು ಗೀಲು ಬೆಣ್ಣೆ ಮೊಸರು ತಿನ್ಸಿ ಎಲ್ಲ ಖರ್ಚು ಮಾಡ್ಕೊಂಡಿರೋ ಇರೋದು ನನಗೆ. ಯಾರನ್ನು ಎಲ್ಲ 100,000 ರೂಪಾಯಿ ಖರ್ಚಿಕ್ಕಿ ಖರ್ಚಿಕ್ಕಿ ದನ ಸಾಕ್ತಾವ್ರಿ, ಎಲ್ಲಾರ್ಗೂ ಕೈಸೈತೆ ಏನ್ ಹೇಳ್ರಿ, ಎಲ್ಲ ಇವಾಗ ಅವ್ರು ಇವರು ತಂದು ತಂದು ಹಾಕೊಂಡು ಜಗಳ ಮಾಡ್ಕೊಂತಾವ್ರೆ ಅಷ್ಟೇ.